ಏನ್ ಹೇಳಕ್ ಆಗುತ್ತೆ ಗುರು, ಕರ್ನಾಟಕದಲ್ಲಿ ಅಲ್ಲೇ ಮಾಡ್ತಾರೆ ಈ ವಿಚಾರವಾಗಿ, ಯಾಕೆ ಹಿಂಗ ಅಲ್ಲೇ ಮಾಡ್ತಾರೆ, ನಮ್ಮೂರೇ ಸರಿ ಇಲ್ಲ, ಅವ್ರ ಪಿ ಜಿ ಗಳಿಗೆ ಕೊಟ್ಟು ಇರ್ತಾರೆ, ಪಿ ಜಿ ಓನರ್ ಗಳು ನೋಡ್ಕೋಬೇಕು, ಕನ್ನಡದವರಲ್ಲ, ಕನ್ನಡದ ಅನ್ನ ತಿಂತಾ ಇರಲ್ಲ, ನಿಮ್ಗೆ ಗೊತ್ತಿಲ್ವ ಅದು? ಕನ್ನಡದವ್ರು ಫಸ್ಟ್ ನಾವು ಮುಖ್ಯ ಪ್ರಾಮುಖ್ಯತೆ ಕೊಡ್ಬೇಕು, ನಾವಿಲ್ಲಿ ಯಾರೋ ಬೇರೆ ಭಾಷೆ ಮಾತಾಡಿ ಕನ್ನಡ ಮಾತಾಡ್ಬೇಡಿ ಅಂತ ಹೇಳಿ ಪಿ ಜಿ ಒಳಗಂತಾರೆ, ಅಲ್ಲಮ್ಮ ನೀನ್ ಇರೋದ್ ಕರ್ನಾಟಕದಲ್ಲಿ ಅಂತ ಹೇಳಿ ಪಿ ಜಿ ಓನರ್ ಗಳು ಹೇಳಕ್ಕಾಗಲ್ವಾ? ಅದಕ್ಕೆ ಅಲ್ವಾ ಅವ್ಳ ಯಾರ ಬಂದು ಅಲ್ಲೇ ಮಾಡಿದ್ರೆ ಅಂತ ಅದನ್ನ ನೋಡ್ಕೊಂಡು ಇನ್ನು ಸುಮ್ಮನೆ ಇದ್ದಾರೆ. ಕನ್ನಡ ಸಂಘಟನೆಗಳು ಹೋಗುತ್ತೆ, ನೆಕ್ಸ್ಟ್ ಯಾರನ್ನು ನಾವು ಅಲ್ಲೇ ಕಳೆಯಕ್ಕೂ ಆಗಲ್ಲ ಗುರು, ಹೆಂಗ ಅಲ್ಲೇ ಕಳಿತೀವಿ, ಏನ್ ಮಾತಾಡ್ತೀವಿ. ಅವರು ಡಾಕ್ಟರ್ ವೃತ್ತಿಲಿ ಆಕೆ ಒಬ್ಳು ಡಾಕ್ಟ್ರು, ಅಲ್ಲಿದ್ದವ್ರು ಯಾರೋ ಆ ವಿಡಿಯೋಸ್ ನೋಡ್ತಾ ಇದ್ರೆ ನಮ್ಗೆ ಯಾಕೆ ರಕ್ತ ಕುದಿಯುತ್ತೆ. ಅವ್ರು ಹೇಳ್ತಾಳೆ ನಿಮಗೆ ಸ್ಕಿಲ್ಸ್ ಇಲ್ಲ, ಅದಕ್ಕೆ ನಾವು ಹೊರಗಿಂದ ಬಂದಿದ್ವಿ. ಅಮ್ಮ ತಾಯಿ ನಮ್ಗೆ ಸ್ಕಿಲ್ಸ್ ಇಲ್ಲ ಅಂತಲ್ಲ, ನಿನಗೆ ತಿನ್ನೋದಿಕ್ಕಲ್ಲ ಅನ್ನ ಇಲ್ಲ ಅಂತ ನೀನ್ ಇಲ್ಲಿಗೆ ಬಂದಿರೋದು. ಸ್ಕಿಲ್ಸ್ ಇಲ್ಲ ಅಂತ ಹೇಳಿ ಕನ್ನಡಿಗರಿಗೆ ಸ್ಕಿಲ್ಸ್ ಇಲ್ಲ ಅಂತ ಹೇಳಿ ಹೇಳ್ತೀಯ. ನಾವು ಸ್ಕಿಲ್ಸ್ ಇರೋದಕ್ಕೆ ಅಂತ ಐ ಟಿ ಬಿ ಟಿ ಕಂಪ್ನಿಗಳು ಅಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳು ನಮ್ಮಲ್ಲಿ ಉಟ್ಕೊಂಡಿರೋದು. ನಮ್ದು ಜಿ ಡಿ ಪಿ ಕರ್ನಾಟಕ ಜಿ ಡಿ ಪಿ ಅಲ್ಲಿ ಒಂದು ಯಾವ್ದೋ ಒಂದು ಪರ್ಸೆಂಟೇಜ್ ಅಲ್ಲ, ನಿಮ್ ಸ್ಟೇಟ್ ಜಿ ಡಿ ಪಿ ಜಿ ಡಿ ಪಿ ಒಂದು 10% ಇಲ್ಲ ಕೇರಳ, ನಮಗೆ ಹೋಲಿಸ್ಕೊಂಡ್ರೆ 5% ಇಲ್ಲ. ನೀನು ಅಲ್ಲಿ ನಿಂತ್ಕೊಂಡು ನಿಮ್ ಟೂರಿಸಂ ನೆಚ್ಕೊಂಡು ಬದುಕ್ತಾರೋ ನೀವು? ನಾವೊಂದು ಟೂರಿಸಂ ಗಿರಿಸಂ ಎಲ್ಲ ನೆಚ್ಕೊಂಡು ಬದುಕ್ತಾ ಇಲ್ಲ. ನಾವು ನಾವಿಲ್ಲಿರೋದು ನಮ್ಮ ಸ್ಕಿಲ್ಸ್, ನಮ್ಮ ಕ್ರಿಯೇಟಿವಿಟಿ ಏನಿದೆ, ನಮ್ಮ ಶ್ರಮ, ಅವನ್ ಮೂರು ನೆಮ್ಕೊಂಡು ನಾವು ಬದುಕ್ತಾ ಇರೋದು. ಸ್ಕಿಲ್ಸ್, ಕ್ರಿಯೇಟಿವಿಟಿ ಮತ್ತೆ ಶ್ರಮ ನಂಬ್ಕೊಂಡು ನಾವು ಬದುಕ್ತಾ ಇರೋದು. ನಿನ್ ತರ ಅಲ್ಲಿ ಸ್ಕಿಲ್ಸ್ ಇಲ್ಲ ಅಂತಲ್ಲ, ನಮ್ಮಲ್ಲೂ ಕೆಲಸ ಮಾಡೋರು ತುಂಬಾ ಜನ ಇದಾರೆ. ಯಾಕೆ ನಿಮ್ಮಲ್ಲಿ ಏನು ಹಾಸ್ಪಿಟಲ್ಗಳು ಇರಲಿಲ್ವಾ, ಯಾಕೆ ಅಲ್ಲೇ ಮಾಡ್ಬೇಕಾಗಿತ್ತು? ಅಲ್ಲಿ ಓವರ್ ಆಲ್ ಸ್ಕಿಲ್ಸ್ ಬೇಕಾಗಿತ್ತ ನಿಮ್ಗೆ ಅಲ್ಲಿ? ಓ ಹಂಗಾದ್ರೆ ನಿಮ್ಗೆ ಕಡಿಮೆ ಸ್ಕಿಲ್ ಇತ್ತು, ನಿಮ್ಗೆ ಕಡಿಮೆ ಸ್ಕಿಲ್ ಇದೆಯಾ, ಅದಕ್ಕೆ ಹೋಗೋ ಕರ್ನಾಟಕದಲ್ಲಿ ಕಡಿಮೆ ಸ್ಕಿಲ್, ಅಲ್ಲಿ ಸ್ಕಿಲ್ ಇನ್ನೂ ಕಡಿಮೆ ಇದೆ, ನಿನಗಿಂತ ಕಡಿಮೆ ಇದೆ ಅಂತ ಕಳಿಸ್ಬಿಟ್ರ ಅಲ್ಲಿಂದ ಏನಾದ್ರು ಆ ಸ್ಕಿಲ್ಸ್ ಗಳ ಬಗ್ಗೆ ಎಲ್ಲ ಮಾತಾಡಕ್ ಹೋಗ್ಬೇಡಮ್ಮ ನೀನು. ಕರ್ನಾಟಕದಲ್ಲಿ ಸ್ಕಿಲ್ಸ್ ಇದೆ, ಸ್ಕಿಲ್ಸ್ ಗೆ ಬರ ಇಲ್ಲ ನಮ್ಮಲ್ಲಿ. ಅದಕ್ಕೆ ನೀವು ಪ್ರತಿಯೊಂದಕ್ಕೂ ನೆಚ್ಕೊಂಡು ಬೆಂಗಳೂರು ಬೆಂಗಳೂರು ಅಂತ ಓಡ್ಬರೋದು ನೀವು ಅಲ್ಲಿಂದ. ನೀವ್ ಯಾಕೆ ಕೊಚ್ಚಿಗೆ ಹೋಗ್ಬರ್ತಾನೆ ನಿಮ್ ಕ್ಯಾಪಿಟಲ್, ಯಾಕೆ ಕೊಚ್ಚಿನ ಬೆಳೆಸಿಲ್ಲ ನೀವು, ಯಾಕೆ ಬೆಳ್ಸಕಾಗಿಲ್ಲ ಕೊಚ್ಚಿನ ನೀವು, ಯಾಕೆ ಅಲ್ಲಿಲ್ಲ ನಿಮ್ಗೆ ಬೆಳ್ಸೋ ತಾಕತ್ತಿಲ್ಲ ನಿಮ್ಗೆ, ಇಲ್ಲಿ ಬೆಳೆದಿದೆ ಬಂದು ಸೇರ್ಕೊಂಡ್ಬಿಡ್ತೀವಿ, ತಿನ್ಕೊಂಡ್ಬಿಡ್ತೀವಿ, ಹೆಂಗೋ ಸೇಫ್ ಆಗಿ ಹೋಗ್ಬಿಡ್ತೀವಿ ಅಷ್ಟೇ. ನಿಮ್ಗೆ ಅಲ್ಲಿ ಏನಿದೆ ಗುರು, ಟೂರಿಸಂ ಬಿಟ್ಟರೆ ಏನೂ ಇಲ್ಲ ಗುರು ಅಲ್ಲಿ ಕೇರಳದಲ್ಲಿ. ಎಜುಕೇಶನ್ ಫಸ್ಟ್ ಅಂತಾರೆ.